ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ರಾಷ್ಟ್ರಂ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಭಾರತದಲ್ಲಿ ಈ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಂತ ನಾವೆಲ್ಲ ಗುರುತಿಸ್ತೇವೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸಂಸ್ಥೆಯ ಮೂಲಕ ರೆಗ್ಯುಲೇಟ್ ಆಗುವಂತಹ ಎರಡು ಪ್ರಮುಖವಾದಂತಹ ಷೇರು ಮಾರುಕಟ್ಟೆಗಳು ಯಾವುವು ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೆಸರಿನಲ್ಲಿ ಸೂಚಿಸುವ ಹಾಗೆ ಇದರ ಮುಖ್ಯ ಕಚೇರಿ ಬಾಂಬೆಯಲ್ಲಿದೆ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಮುಖ್ಯ ಕಚೇರಿ ದೆಹಲಿಯಲ್ಲಿ ಇದೆ ಇತ್ತೀಚೆಗೆ ನ್ಯೂಸ್ನಲ್ಲಿ ನೀವೆಲ್ಲ ಓದಿರ್ಬೋದು ಭಾರತದ ಈ ಸೆನ್ಸೆಕ್ಸ್ ಎಂಬತ್ತೊಂದು ಸಾವಿರದ ಗಡಿಯನ್ನು ಮತ್ತು ಈ ನಿಫ್ಟಿ ಏನಿದೆ ಇಪ್ಪತ್ತೈದು ಸಾವಿರ ಗಡಿಯನ್ನು ದಾಟಿದೆ ಅಂತ ನ್ಯೂಸ್ನಲ್ಲಿ ಮೇಲಿಂದ ಮೇಲೆ ಬರ್ತಾ ಇತ್ತು ಇದರ ಅರ್ಥ ಏನು ಅಂತಂದರೆ ಭಾರತದಲ್ಲಿ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಜನರು ಹೆಚ್ಚುತ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಆಗ್ತಾ ಇದೆ ಅಂತ ನಾವು ಇದನ್ನು ಆಬ್ಸರ್ವ್ ಮಾಡ್ಬೋದು ಸೆನ್ಸೆಕ್ಸ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜಸ್ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಈ ಸೂಚ್ಯಂಕ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮುಂಬೈನಲ್ಲಿರುವಂತಹ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಒಂದು ಷೇರು ಮಾರುಕಟ್ಟೆಯ ಪರ್ಫಾರ್ಮೆನ್ಸನ್ನು ಈ ಸೆನ್ಸೆಕ್ಸ್ ಅನ್ನೋ ಸೂಚ್ಯಂಕದ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇತ್ತೀಚೆಗೆ ಈ ಸೆನ್ಸೆಕ್ಸ್ನ ಪ್ರಮಾಣ ಎಷ್ಟಾಗಿದೆ ಅಂತಂದರೆ ಎಂಬತ್ತೊಂದು ಸಾವಿರ ರೂಪಾಯಿಗಳು ಅಂತ ಇದರಲ್ಲಿ ಮುಖ್ಯವಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಹೂಡಿಕೆ ಆಗುವಂತಹ ಪ್ರಮುಖ ಮೂವತ್ತು ಕಂಪನಿಗಳ ಷೇರ್ ಬಾಸ್ಕೆಟನ್ನು ಇನ್ಕ್ಲೂಡ್ ಮಾಡಿ ಆ ಮೂವತ್ತು ಕಂಪ್ನಿಗಳ ಪರ್ಫಾರ್ಮೆನ್ಸ್ಗಳ ಆಧಾರದ ಮೇಲೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸೆನ್ಸೆಕ್ಸನ್ನು ನಿಗದಿಪಡಿಸಲಾಗುತ್ತೆ ಸಿಮಿಲರ್ಲಿ ಈ ದೆಹಲಿಯಲ್ಲಿರುವಂತಹ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿ ಫಿಫ್ಟಿ ಅಂತಂದರೆ ಐವತ್ತು ಅತಿ ದೊಡ್ಡ ಕಂಪ್ನಿಗಳ ಷೇರುಗಳನ್ನು ಷೇರುಗಳ ಬಾಸ್ಕೆಟನ್ನು ಆ ಒಂದು ಕಂಪ್ನಿಗಳ ಷೇರುಗಳು ಯಾವ ಪ್ರಮಾಣದಲ್ಲಿ ಪರ್ಫಾರ್ಮ್ ಇವೆ ಅನ್ನೋದ ಆಧಾರದ ಮೇಲೆ ಈ ನಿಫ್ಟಿ ಫಿಫ್ಟಿಯನ್ನು ನಾವು ಗುರುತಿಸ್ತೇವೆ ಸೊ ಇತ್ತೀಚೆಗೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಗಡಿಯನ್ನು ದಾಟಿ ಮುಂದೆ ಇದೆ ಅಂದರೆ ಸಾಕಷ್ಟು ಬುಲ್ಲಿಶ್ ಆಗಿ ಈ ಒಂದು ಷೇರು ಮಾರುಕಟ್ಟೆ ಬೆಳೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಒಂದು ಕಾನ್ಸೆಪ್ಟ್ನ ಮೂಲಕ ಸೊ ನೆನ್ಪಿಟ್ಕೊಳ್ಳಿ ಬಿ ಎಸ್ ಸಿ ಪರ್ಫಾರ್ಮೆನ್ಸನ್ನು ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸಿಟಿವ್ ಇಂಡೆಕ್ಸ್ ಅಥವಾ ಸೆನ್ಸೆಕ್ಸ್ನ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಈ ಒಂದು ಪರ್ಫಾರ್ಮೆನ್ಸನ್ನು ನಿಫ್ಟಿ ಫಿಫ್ಟಿಯ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಾಗುತ್ತದೆ ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಈ ಎರಡು ಮಾರುಕಟ್ಟೆಗಳನ್ನು ಅಥವಾ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡುವಂತಹ ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಂತ ಕೂಡ ನಾವು ಇದನ್ನು ಗುರುತಿಸ್ತೇವೆ ಸೊ ಇತ್ತೀಚೆಗೆ ನ್ಯೂಸ್ ಏನು ಬಂದಿತ್ತು ಅಂತಂದರೆ ಜಾಗತಿಕವಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಷೇರು ಮಾರುಕಟ್ಟೆಗಳಲ್ಲಿ ಭಾರತದ ಷೇರು ಮಾರುಕಟ್ಟೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಗುರುತಿಸಿಕೊಂಡಿದೆ ಅಂತ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಪ್ರಾರಂಭದಿಂದ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದಂತಹ ಹೂಡಿಕೆದಾರರಿಗೆ ಮಿನಿಮಮ್ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಆದಾಯವನ್ನು ಅಥವಾ ಪ್ರಾಫಿಟನ್ನು ಒದಗಿಸುವುದರ ಮೂಲಕ ಜಗತ್ತಿನಲ್ಲೇ ಟಾಪ್ ಪರ್ಫಾರ್ಮರ್ ಆಗಿ ಗುರುತಿಸಿಕೊಳ್ತಾ ಇದೆ ನಮ್ಮ ಭಾರತದ ಷೇರು ಮಾರುಕಟ್ಟೆ ಇನ್ನು ಉಳಿದಂತೆ ಈ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಪರ್ಫಾರ್ಮೆನ್ಸನ್ನು ಮಾಡಿದರೆ ಅಥವಾ ಪ್ರಾಫಿಟನ್ನು ಒದಗಿಸಿದರೆ ಇದಕ್ಕೆ ಕಂಪೇರಿಟಿವ್ಲಿ ಇತರ ದೇಶಗಳಾದಂತಹ ಈ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಅಮೇರಿಕದ ಷೇರು ಮಾರುಕಟ್ಟೆಯ ಪ್ರಾಫಿಟ್ ಆದರೆ ಹಾಂಗ್ಕಾಂಗ್ ಮಾರುಕಟ್ಟೆಯಿಂದ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜಪಾನ್ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಝೀರೋ ಎರಡು ಪರ್ಸೆಂಟ್ನಷ್ಟು ಪ್ರಾಫಿಟನ್ನು ನೀಡಿದೆ ಅದೇ ರೀತಿಯಾಗಿ ನಮ್ಮ ನೆರೆಹೊರೆಯ ಚೀನಾ ರಾಷ್ಟ್ರವನ್ನು ಕಂಪೇರ್ ಮಾಡಿದರೆ ಚೀನಾ ದೇಶ ಈ ವರ್ಷದ ಪ್ರಾರಂಭದಿಂದ ಹದಿಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ನಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸನ್ನು ಪ್ರಸ್ತುತಪಡಿಸಿದೆ ಅಂತ ನಾವು ನ್ಯೂಸ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇದರ ಅರ್ಥ ಏನು ಅಂತಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರಾಫಿಟನ್ನು ಒದಗಿಸುವಂತಹ ಒದಗಿಸಿರುವಂತಹ ಒಂದು ಷೇರು ಮಾರುಕಟ್ಟೆ ಯಾವುದು ಅಂತಂದರೆ ಭಾರತದ ಷೇರು ಪೇಟೆ ಅಥವಾ ಷೇರು ಮಾರುಕಟ್ಟೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಸದ್ಯಕ್ಕೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಬಿ ಎಸ್ ಸಿ ಅಂತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತಂದರೆ ಅಂದರೂ ಮಾರುಕಟ್ಟೆಯ ಕ್ಯಾಪಿಟಲೈಸೇಷನ್ ಎಷ್ಟು ಅಂತಂದರೆ ನಾಲ್ಕು ನೂರ ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ಫೈವ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಿಂತಲೂ ಹೆಚ್ಚಾದಂತಹ ಒಂದು ಮಾರ್ಕೆಟ್ ಕ್ಯಾಪನ್ನು ಈ ಸೆನ್ಸೆಕ್ಸ್ ಅಥವಾ ಬಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೊಂದಿದೆ ಅಂತ ನಾವು ಇತ್ತೀಚಿನ ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಇತರ ರಾಷ್ಟ್ರಗಳ ಷೇರು ಮಾರುಕಟ್ಟೆಯ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪಿಲ ಕ್ಯಾಪಿಟಲೈಸೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಜಗತ್ತಿನಲ್ಲಿ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಗುರುತಿಸಿಕೊಳ್ಳುವಂತಹ ಅಮೇರಿಕದ ಈ ಷೇರು ಮಾರುಕಟ್ಟೆ ಅದರ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತಂದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಟು ಏಟ್ ಟ್ರಿಲಿಯನ್ ಡಾಲರ್ಸ್ಗಳು ಅಂತ ಅಂದರೆ ಭಾರತದ ಸುಮಾರು ಹನ್ನೊಂದು ಹನ್ನೆರಡು ಪರ್ಸೆಂಟ್ನಷ್ಟು ಹನ್ನೆರಡು ಪಟ್ಟು ದೊಡ್ಡದಾದಂತಹ ಷೇರು ಮಾರುಕಟ್ಟೆಯನ್ನು ಈ ಅಮೇರಿಕ ಹೊಂದಿದೆ ಇದು ಅತಿ ದೊಡ್ಡದಾದಂತಹ ಒಂದು ಷೇರು ಮಾರುಕಟ್ಟೆ ಅಂತ ಗುರುತಿಸಿಕೊಳ್ಳುತ್ತೆ ಇನ್ನು ಇದನ್ನು ಭಾರತ ಮತ್ತು ಅಮೇರಿಕಾದನ್ನು ಕಂಪೇರ್ ಮಾಡಿದರೆ ಅಮೇರಿಕಾದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ನಷ್ಟು ಜನ ಷೇರು ಮಾರ್ಕೆಟ್ನಲ್ಲಿ ಷೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಇದೇ ಒಂದು ವ್ಯಾಲ್ಯೂವನ್ನು ಅಂದರೆ ಇದರ ಒಂದು ಪ್ರಮಾಣವನ್ನು ಭಾರತಕ್ಕೆ ಕಂಪೇರ್ ಮಾಡಿದರೆ ಭಾರತದಲ್ಲಿ ಭಾರತದ ಜನಸಂಖ್ಯೆಯ ಕೇವಲ ಮೂರು ಪರ್ಸೆಂಟ್ನಷ್ಟು ಮಾತ್ರ ಜನ ಏನು ಮಾಡ್ತಾರೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಷೇರು ಮಾರುಕಟ್ಟೆಯ ಒಂದು ಎಕ್ಸ್ಕ್ಯೂಸ್ ಮೀ ಷೇರು ಮಾರುಕಟ್ಟೆಯ ಪೆನಿಟ್ರೇಷನ್ ಎಷ್ಟಿದೆ ಅಂತ ನಾವು ಸಿಂಪಲ್ ಆಗಿ ಡಿಫ್ರೆನ್ಷಿಯೇಷನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಭಾರತದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯ ಕೇವಲ ಮೂರು ಪರ್ಸೆಂಟ್ನಷ್ಟು ಜನ ಮಾತ್ರ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಷ್ಟೇ ಒಂದು ಪ್ರಮಾಣದಲ್ಲಿ ಐದೂವರೆ ಟ್ರಿಲಿಯನ್ನಷ್ಟು ಯು ಎಸ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಭಾರತದ ಷೇರು ಮಾರುಕಟ್ಟೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಅರುವತ್ತು ಪರ್ಸೆಂಟ್ನಷ್ಟು ಅಮೆರಿಕದ ಜನ ಏನು ಮಾಡ್ತಾರೆ ಅಂದರೆ ಷೇರು ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಭಾರತದ ಈ ಷೇರು ಮಾರುಕಟ್ಟೆ ಬೆಳೆಯುವಂತಹ ಪೊಟೆನ್ಷಿಯಲ್ ಏನಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಸೊ ಇದು ಸಿಕ್ಸ್ಟಿ ಪರ್ಸೆಂಟ್ ಭಾರತದ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ಜನ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಷೇರು ಮಾರುಕಟ್ಟೆ ಯಾವ ಒಂದು ಪ್ರಮಾಣದಲ್ಲಿ ಬೆಳೆಯಬಹುದು ಅಂತ ನಾವು ಇಲ್ಲಿ ಅಂದಾಜು ಮಾಡ್ಬೋದು ಕೇವಲ ಮೂರು ಪರ್ಸೆಂಟ್ನಷ್ಟು ಜನ ಮಾತ್ರ ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದನ್ನು ಡಿಫ್ರೆನ್ಸಿಯೇಷನನ್ನು ಕೂಡ ಮಾಡ್ಬೋದು ಇನ್ನು ಮೊದಲ ಸ್ಥಾನದಲ್ಲಿ ಅಮೇರಿಕ ಇದ್ದರೆ ಎರಡನೇ ಸ್ಥಾನದಲ್ಲಿ ಒಟ್ಟು ಎಂಟು ಪಾಯಿಂಟ್ ಎರಡು ನಾಲ್ಕು ಟ್ರಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಚೀನಾ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಂದರೆ ಶೇರ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಮೂರನೇ ಸ್ಥಾನದಲ್ಲಿ ಜಪಾನ್ ಆರು ಪಾಯಿಂಟ್ ನಾಲ್ಕು ಒಂಬತ್ತು ಟ್ರಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಸುಮಾರು ಐದೂವರೆ ಟ್ರಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಹೊಂದಿರುವಂತಹ ಭಾರತ ಈ ಒಂದು ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಈ ಸೆನ್ಸೆಕ್ಸ್ ನಿಫ್ಟಿ ಮತ್ತು ಸೆಬಿಯಿಂದ ರೆಗ್ಯುಲೇಟ್ ಆಗುವಂತಹ ಭಾರತದ ಷೇರು ಮಾರುಕಟ್ಟೆಗಳು ಅವುಗಳ ಈ ಒಂದು ವ್ಯಾಲ್ಯೂವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಇದರಲ್ಲಿ ಬಿ ಎಸ್ ಸಿ ಎನಲ್ಲಿ ಮೂವತ್ತು ದೊಡ್ಡ ಕಂಪನಿಗಳ ಶೇರ್ಗಳನ್ನು ಕನ್ಸಿಡರ್ ಮಾಡಿದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಐವತ್ತು ಅಂದರೆ ನಿಫ್ಟಿ ಫಿಫ್ಟಿ ಅಂತ ನೀವೆಲ್ಲ ನೋಡಿರ್ಬೋದು ನಿಫ್ಟಿ ಫಿಫ್ಟಿ ಅಂತಂದರೆ ಐವತ್ತು ದೊಡ್ಡ ಕಂಪನಿಗಳ ಶೇರ್ಗಳನ್ನು ಅವುಗಳ ಪರ್ಫಾಮೆನ್ಸ್ಗಳ ಆಧಾರದ ಮೇಲೆ ಈ ನಿಫ್ಟಿ ಫಿಫ್ಟಿಯನ್ನು ಮೇಜರ್ ಮಾಡಲಾಗುತ್ತದೆ ಸೆನ್ಸೆಕ್ಸ್ ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಕಳೆದ ಸೆಷನ್ನಲ್ಲಿ ಈ ಹೈಡ್ರೋಫೋನಿಕ್ಸ್ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ನೀಡಿದೆ ಸೊ ಹೈಡ್ರೋಫೋನಿಕ್ಸ್ ಬೇಸಾಯ ಪದ್ಧತಿ ಮಣ್ಣಿನ ಬಳಕೆ ಇಲ್ಲದೆಯೇ ಬೆಳೆಗಳನ್ನು ಬೆಳೆಯುವಂತಹ ಒಂದು ವಿಧಾನವಾಗಿದೆ ಇಟ್ ಈಸ್ ದ ಮೆಥಡ್ ಆಫ್ ಗ್ರೋವಿಂಗ್ ಕ್ರಾಪ್ಸ್ ವಿತೌಟ್ ದ ಯೂಸ್ ಆಫ್ ಸಾಯಿಲ್ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಥವಾ ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು ಇದು ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ ಈ ಮೇಲೆ ನೀಡದಾದಂತಹ ಸ್ಟೇಟ್ಮೆಂಟ್ ಏನಿದೆ ಹೈಡ್ರೋಫೋನಿಕ್ಸ್ ಬೇಸಾಯದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಇದು ಮಣ್ಣಿನ ಬಳಕೆಯೇ ಇಲ್ಲದೆ ಕೇವಲ ನೀರಿನಿಂದ ಮತ್ತು ಕೆಲವೊಂದಿಷ್ಟು ಪೋಷಕಾಂಶಗಳ ಪೂರೈಕೆಯಿಂದ ಬೆಳೆಯುವಂತಹ ಒಂದು ಬೆಳೆ ಆಗಿದೆ ಹೈಡ್ರೋಫೋನಿಕ್ಸ್ ಬೇಸಾಯ ಪದ್ಧತಿ ಅಂತ ಇದನ್ನು ಗುರುತಿಸ್ತಾರೆ ಸೊ ಆಪ್ಷನ್ ಎ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಈ ಹೈಡ್ರೋಫೋನಿಕ್ಸ್ ಕೃಷಿ ಪದ್ಧತಿಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ನೀರಿನ ಬಳಕೆಯನ್ನು ಮಾಡುವುದರ ಮೂಲಕ ಯಾವುದೇ ರೀತಿಯಾಗಿ ಮಣ್ಣಿನ ಬಳಕೆಯನ್ನು ಮಾಡದೆ ನೀರಿನ ದಕ್ಷತೆಯನ್ನು ವಾಟರ್ ಯೂಸ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವುದರ ಮೂಲಕ ಈ ಬೆಳೆಯ ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿ ಅಂತ ಏನು ಕರಿತೇವೆ ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಹೈಡ್ರೋಫೋನಿಕ್ಸ್ ಬೇಸಾಯ ಪದ್ಧತಿಯನ್ನು ಬಳಸಲಾಗುತ್ತೆ ಸದ್ಯಕ್ಕೆ ಈ ಸಾಂಪ್ರದಾಯಿಕವಾದಂತಹ ಕೃಷಿ ವಿಧಾನಕ್ಕೆ ರಿಪ್ಲೇಸ್ಮೆಂಟಾಗಿ ಈ ಹೈಡ್ರೋಫೋನಿಕ್ಸ್ ಕೃಷಿ ಪದ್ಧತಿಯನ್ನು ಗುರುತಿಸಲಾಗ್ತಾ ಇದ್ದರೂ ಸಹ ಇನ್ನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇಲ್ಲ ಸೊ ಸದ್ಯಕ್ಕೆ ನಗರ ಪ್ರದೇಶದಲ್ಲಿ ಆಗುವಂತಹ ಕೃಷಿ ಪದ್ಧತಿಗಳಲ್ಲಿ ಮತ್ತು ಈ ಟೆರೆಸ್ಗಳ ಮೇಲೆ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಬೆಳೆಯನ್ನು ಬೆಳೆಯಲು ಮತ್ತು ಈ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಮಾತ್ರ ಈ ಹೈಡ್ರೋಫೋನಿಕ್ಸ್ ಕೃಷಿ ಬೇಸಾಯ ಪದ್ಧತಿಯ ಮೂಲಕ ಬೆಳೆಯಲಾಗ್ತಾ ಇದೆ ಸೊ ಇಮೇಜ್ನಲ್ಲಿ ನೋಡ್ಬೋದು ನಾವು ಈ ಬೇರುಗಳು ಕೇವಲ ನೀರಿನಲ್ಲಿ ಸಬ್ಮರ್ಜ್ ಆಗುವುದರ ಮೂಲಕ ಅದರ ಪೋಷಕಾಂಶಗಳನ್ನು ಹೀರಿಕೊಂಡು ಈ ಬೆಳೆಯನ್ನು ಬೆಳೆಯಲಾಗುತ್ತೆ ಇದನ್ನು ಹೈಡ್ರೋಫೋನಿಕ್ಸ್ ಕೃಷಿ ಬೇಸಾಯ ಪದ್ಧತಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿಯಾಗಿ ಮಣ್ಣಿನ ಬಳಕೆ ಆಗುವುದಿಲ್ಲ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವೆರಿ ವೆಲ್ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಬೇಸಿಕ್ ಆದಂತಹ ಪ್ರಶ್ನೆ ಸೈನ್ಸ್ಗೆ ರಿಲೇಟ್ ಆದಂತಹ ಬೇಸಿಕ್ ಸೈನ್ಸ್ಗೆ ರಿಲೇಟ್ ಆದಂತಹ ಒಂದು ಪ್ರಶ್ನೆ ನೀವೆಲ್ಲ ಸ್ಕೂಲ್ನಲ್ಲಿ ಕೂಡ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ ವಿಟಾಮಿನ್ ಡಿ ಕೊರತೆಯಿಂದ ಈ ಕೆಳಗಿನ ಯಾವ ರೋಗ ಉಂಟಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ರಾತ್ರಿ ಕುರುಡುತನ ಇರುಳು ಗುರುಡುತನ ಅಂತ ಕರೀತಾರೆ ಎರಡನೇದ್ದು ರಿಕೆಟ್ಸ್ ಮೂರನೇದ್ದು ಬೆರಿಬೆರಿ ಅಥವಾ ನಾಲ್ಕನೇ ಆಪ್ಷನ್ ಪೆಲಾಗ್ರ ಅಂತ ಇದೆ ಡಿ ವಿಟಮಿನ್ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಆರ್ಟಿಕಲ್ ಎನಿಮಿ ಪ್ರಾಪರ್ಟಿ ಬಗ್ಗೆ ಇದೆ ಇತ್ತೀಚೆಗೆ ಸಾಕಷ್ಟು ನ್ಯೂಸ್ನಲ್ಲಿರುವಂತಹ ಈ ಶತ್ರು ಆಸ್ತಿ ಅಥವಾ ಭಾರತದಲ್ಲಿನ ಈ ಎನಿಮಿ ಪ್ರಾಪರ್ಟಿಯನ್ನು ಡಿಸ್ಪೋಸ್ ಮಾಡಲಾಗ್ತಾ ಇದೆ ಅಂದರೆ ಭಾರತದಲ್ಲಿ ಈ ಎನಿಮಿ ಪ್ರಾಪರ್ಟಿ ಅಥವಾ ಶತ್ರು ಆಸ್ತಿಯನ್ನು ಹರಾಜು ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಶತ್ರು ಆಸ್ತಿ ಅಂದರೆ ಏನು ಅಂತ ಒಂದು ಹಿನ್ನೆಲೆಯ ಮೂಲಕ ಅಥವಾ ಹಿಸ್ಟ್ರಿಯ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಭಾರತದ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆದ ನಂತರ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತು ಅರವತ್ತೆರಡನೇ ಇಸುವಿಯಲ್ಲಿ ಚೀನಾದ ವಿರುದ್ಧ ಭಾರತ ಯುದ್ಧವನ್ನು ಮಾಡುತ್ತದೆ ಸೊ ಈ ಎರಡು ಇಸುವಿಗಳನ್ನು ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಈ ಎರಡು ಯುದ್ಧಗಳು ಆದ ನಂತರ ಭಾರತದಲ್ಲಿ ವಾಸವಾಗಿದ್ದಂತಹ ಕೆಲವೊಂದಿಷ್ಟು ಜನ ಪಾಕಿಸ್ತಾನಕ್ಕೆ ಮತ್ತು ಇನ್ನೊಂದಿಷ್ಟು ಜನ ಚೀನಾಕ್ಕೆ ವಲಸೆ ಹೋಗ್ತಾರೆ ಸೊ ಭಾರತದಲ್ಲಿ ಅವರು ಬಿಟ್ಟು ಹೋಗಿರುವಂತಹ ಆಸ್ತಿಗಳಾದಂತಹ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಂದರೆ ಇಮುವಬಲ್ ಪ್ರಾಪರ್ಟಿ ಅಂತ ಏನು ಕರಿತೇವೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಅವರು ಭಾರತದಲ್ಲಿ ಹೊಂದಿದ್ದಂತಹ ಬ್ಯಾಂಕ್ ಖಾತೆಗಳ ಒಂದು ಹಣಗಳಾಗಿರ್ಬೋದು ಅಥವಾ ಅವರು ಹೊಂದಿರುವಂತಹ ಷೇರುಗಳಾಗಿರ್ಬೋದು ಚಿನ್ನ ಮತ್ತು ಇತರ ಯಾವುದೇ ಆಸ್ತಿಗಳನ್ನು ಭಾರತದಲ್ಲಿ ಬಿಟ್ಟು ಹೋದಂಥ ಆಸ್ತಿಗಳನ್ನು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಲಾದಂತಹ ಒಂದು ಇಲಾಖೆಯಾದಂತಹ ಸಿ ಇ ಪಿ ಐ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನುವ ಸಂಸ್ಥೆಯ ಮೂಲಕ ನಿಯಂತ್ರಣ ಮಾಡಲಾಗ್ತಾ ಇದೆ ಅಂದರೆ ಈ ಎರಡೂ ರಾಷ್ಟ್ರಗಳಿಗೆ ವಲಸೆ ಹೋಗಿ ಆ ಒಂದು ಪೌರತ್ವವನ್ನು ಸಿಟಿಸನ್ಶಿಪ್ಪನ್ನು ಪಡೆದುಕೊಂಡಂತಹ ಜನರ ಆಸ್ತಿಗಳನ್ನು ಭಾರತದಲ್ಲಿರುವಂಥ ಆಸ್ತಿಗಳನ್ನು ಈ ಸಿ ಇ ಪಿ ಐ ಅನ್ನುವ ಸಂಸ್ಥೆಯ ಮೂಲಕ ನಿಯಂತ್ರಣ ಮಾಡಲಾಗ್ತಾಯಿದೆ ಸೊ ಆ ಒಂದು ಪ್ರಾಪರ್ಟಿಯನ್ನು ಡಿಸ್ಪೋಸ್ ಮಾಡುವಂತಹ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಯಲ್ಲಿ ಭಾರತದಲ್ಲಿ ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ ಶತ್ರು ಆಸ್ತಿ ಅಂತ ಈ ಒಂದು ಆ್ಯಕ್ಟನ್ನು ಜಾರಿಗೊಳಿಸಲಾಗುತ್ತೆ ಸೊ ಇದರ ಅಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ತು ಅರವತ್ತೈದರ ನಂತರ ಪಾಕಿಸ್ತಾನಕ್ಕೆ ಹೋದಂತಹ ಮತ್ತು ಆ ಒಂದು ದೇಶದ ಪೌರತ್ವವನ್ನು ಪಡೆದಂತಹ ಜನರ ಆಸ್ತಿಯನ್ನು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸವಿಯಲ್ಲಿ ಭಾರತ ಚೀನಾದ ಯುದ್ಧ ಆದ ನಂತರ ಚೀನಾಕ್ಕೆ ಹೋಗಿ ವಾಸಿಸುವಂತಹ ಮತ್ತು ಚೀನಾದ ಸಿಟಿಜನ್ಶಿಪ್ಪನ್ನು ಪೌರತ್ವವನ್ನು ಪಡೆದಂತಹ ಜನರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅದನ್ನು ಹರಾಜು ಮಾಡುವಂತಹ ಪ್ರಕ್ರಿಯೆಯನ್ನು ಭಾರತ ಸರ್ಕಾರದಿಂದ ನಡೆಸಲಾಗ್ತಾ ಇದೆ ಅಂತ ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಸೊ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಎನಿಮಿ ಪ್ರಾಪರ್ಟಿ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಅದೇ ರೀತಿಯಾಗಿ ಇದನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಸಿ ಇ ಪಿ ಐ ಅನ್ನುವ ಸಂಸ್ಥೆಯ ಮೂಲಕ ಸೊ ಇದರ ಪೇರೆಂಟ್ ಆರ್ಗನೈಸೇಷನ್ ಅಥವಾ ಪೇರೆಂಟ್ ಮಿನಿಸ್ಟ್ರಿ ಯಾವುದು ಅಂತಂದರೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಸಿ ಇ ಪಿ ಪಿ ಐ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಎನಿಮಿ ಪ್ರಾಪರ್ಟಿಯನ್ನು ನಿಯಂತ್ರಣ ಮಾಡುವುದು ಅಷ್ಟೇ ಅಲ್ಲದೆ ಅದನ್ನು ಡಿಸ್ಪೋಸ್ ಕೂಡ ಮಾಡಲಾಗ್ತಾ ಇದೆ ಅಂತ ನಾವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರ ಭಾರತದಲ್ಲಿ ಸದ್ಯಕ್ಕೆ ಈ ಸಿ ಇ ಪಿ ಐ ಸಂಸ್ಥೆಯ ಮೂಲಕ ನೀಡಲಾದಂತಹ ಮಾಹಿತಿಯ ಪ್ರಕಾರ ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಾದಂತಹ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಭಾರತದಲ್ಲಿ ಸುಮಾರು ಹದಿಮೂರು ಸಾವಿರದ ಎರಡು ನೂರ ಐವತ್ತೆರಡು ಶತ್ರು ಆಸ್ತಿಗಳನ್ನು ಗುರುತಿಸಲಾಗಿದೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಪಾಕಿಸ್ತಾನಕ್ಕೆ ವಲಸೆ ಹೋದಂತಹ ಜನರ ಆಸ್ತಿಗಳಾಗಿದ್ದು ಮತ್ತು ನೂರಕ್ಕೂ ಹೆಚ್ಚು ಆಸ್ತಿ ಏನಿದೆ ಇದು ಚೀನಾಕ್ಕೆ ವಲಸೆ ಹೋಗಿ ಚೀನಾದ ಸಿಟಿಜನ್ಶಿಪ್ಪನ್ನು ಪಡೆದುಕೊಂಡಂತಹ ಜನರ ಆಸ್ತಿಗಳಾಗಿವೆ ಸ ಅವರಿಗೆ ಸಂಬಂಧಿಸಿದಂತಹ ಆಸ್ತಿಗಳಾಗಿವೆ ಅಂತ ನಾವು ಇಲ್ಲಿ ಗುರುತಿಸ್ಬೋದು ಅತಿ ಹೆಚ್ಚಿನ ಸಂಖ್ಯೆಯ ಈ ಶತ್ರು ಆಸ್ತಿ ಅಥವಾ ಎನಿಮಿ ಪ್ರಾಪರ್ಟಿಯನ್ನು ಉತ್ತರ ಪ್ರದೇಶದಲ್ಲಿ ನಾವು ಒಬ್ಸರ್ವ್ ಮಾಡ್ಬೋದು ಐದು ಸಾವಿರದ ಒಂಬೈನೂರ ಎಂಬತ್ತೆರಡು ಶತ್ರು ಆಸ್ತಿಗಳನ್ನು ಉತ್ತರ ಪ್ರದೇಶದಲ್ಲಿ ನಾವು ಕಾಣ್ಬೋದು ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ಸಾವಿರದ ಮೂರುನೂರ ಐವತ್ತೆರಡು ಶತ್ರು ಆಸ್ತಿಗಳನ್ನು ನಾವು ಒಬ್ಸರ್ವ್ ಮಾಡ್ಬೋದು ಇನ್ನು ಎರಡು ಸಾವಿರದ ಹದಿನೇಳರ ಈ ಒಂದು ಕಾಯ್ದೆಯ ತಿದ್ದುಪಡಿಯ ಪ್ರಕಾರ ಅಂದರೆ ಈ ಎನಿಮಿ ಪ್ರಾಪರ್ಟೀಸ್ ಆ್ಯಕ್ಟ್ ಅಂತ ನಾವೇನು ಗುರುತಿಸಿದ್ವಿ ಸಾವಿರದ ಒಂಬೈನೂರ ಅರವತ್ತೆಂಟರ ಈ ಒಂದು ಆ್ಯಕ್ಟ್ ಇದನ್ನು ಅಮೆಂಡ್ಮೆಂಟ್ ಮಾಡಿ ಅಂದರೆ ತಿದ್ದುಪಡಿ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ಒಂದು ಸೂಚನೆಯನ್ನು ನೀಡಲಾಗುತ್ತೆ ಅಂತಂದರೆ ವಿದೇಶದಲ್ಲಿ ಅಥವಾ ಈ ಎರಡೂ ರಾಷ್ಟ್ರಗಳಲ್ಲಿ ಹೊಂದಿರುವಂತಹ ಜನರು ಹೊಂದಿರುವಂತಹ ಈ ಒಂದು ಎನಿಮಿ ಪ್ರಾಪರ್ಟೀಸ್ಗಳಿಗೆ ಯಾವುದೇ ರೀತಿಯಾಗಿ ಉತ್ತರಾಧಿಕಾರಿಯನ್ನು ನಿರ್ಧರಿಸುವಂತಹ ಅವಕಾಶ ಇರುವುದಿಲ್ಲ ಅಂದರೆ ಆ ಒಂದು ಸಿಟಿಜನ್ಶಿಪ್ಪನ್ನು ಪಡೆದುಕೊಂಡಂತಹ ಎನಿಮಿ ಅಥವಾ ಶತ್ರು ರಾಷ್ಟ್ರದಲ್ಲಿರುವಂತಹ ಜನರ ಸಂಬಂಧಿಕರಿಗೆ ಅಥವಾ ಅವರ ವಂಶದವರಿಗೆ ಯಾವುದೇ ರೀತಿಯಾಗಿ ಈ ಒಂದು ಎನಿಮಿ ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡಲು ಅವಕಾಶ ಇಲ್ಲ ಅಂತ ಎರಡು ಸಾವಿರದ ಹದಿನೇಳರ ಈ ಒಂದು ತಿದ್ದುಪಡಿಯಲ್ಲಿ ಗುರುತಿಸಲಾಗುತ್ತೆ ಸೊ ಈ ಶತ್ರು ಶತ್ರು ಆಸ್ತಿಗೆ ಸಂಬಂಧಪಟ್ಟಂತೆ ಉತ್ತರಾಧಿಕಾರತ್ವ ಏನಿದೆ ಕಾನೂನು ಅನ್ವಯಿಸುವುದಿಲ್ಲ ಅಂತ ಗುರುತಿಸಿ ಈಗ ಆ ಒಂದು ಆಸ್ತಿಗಳನ್ನು ಅಂದರೆ ದೇಶದಾದ್ಯಂತ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚಿನ ಆಸ್ತಿಗಳನ್ನು ಭಾರತ ಸರ್ಕಾರದಿಂದ ಹರಾಜು ಮಾಡಲಾಗ್ತಾಯಿದೆ ಆಪ್ಷನ್ ಮಾಡಲಾಗ್ತಾ ಇದೆ ಅಂತ ನಾವು ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಕ್ಲಿಯರಾಗಿ ಎನ್ಮಿ ಪ್ರಾಪರ್ಟಿ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಶತ್ರು ಆಸ್ತಿಗಳು ಇವೆ ಅಂತ ಈ ಸಿ ಪಿ ಅನ್ನುವ ಈ ಸಂಸ್ಥೆಯ ಮೂಲಕ ಗುರುತಿಸಲಾಗಿದೆ ನೆನ್ಪಿಟ್ಕೊಳ್ಳಿ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅಂತ ಸಿ ಇ ಪಿ ಐ ಈ ಸಂಸ್ಥೆಯ ಹೆಸರು ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ ಆಗಿದೆ ಮುಂದಿನ ಆರ್ಟಿಕಲನ್ನು ನೋಡೋಣ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ದಾಲ್ ಸರೋವರ ಬಗ್ಗೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಿತ್ತು ಕಾಂಟೆಕ್ಸ್ಟ್ ಏನು ಅಂತಂದರೆ ಇತ್ತೀಚೆಗೆ ಒಬ್ಬ ಮಹಿಳೆ ಮತ್ತು ಆಕೆಯ ಮಕ್ಕಳು ಈ ದಾಲ್ ಸರೋವರದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ಈ ದಾಲ್ ಸರೋವರ ನ್ಯೂಸ್ನಲ್ಲಿ ಬಂದಿತ್ತು ಸೊ ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ದಾಲ್ ಸರೋವರ ನ್ಯೂಸ್ನಲ್ಲಿರುವುದರಿಂದ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಸರೋವರಗಳು ನ್ಯೂಸ್ನಲ್ಲಿದ್ದರೆ ಅವುಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಕಾಶ್ಮೀರದ ಕಿರೀಟದಲ್ಲಿನ ರತ್ನ ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಆ್ಯಂಡ್ ಜಿವೆಲ್ ಆಫ್ ಶ್ರೀನಗರ್ ಅಂತ ಗುರುತಿಸಲ್ಪಡುವಂತಹ ಸುಂದರವಾದಂತಹ ಈ ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆಯ ರಾಜಧಾನಿಯಾದಂತಹ ಶ್ರೀನಗರದಲ್ಲಿ ಒಂದು ಲೇಕ್ ಅಥವಾ ಸರೋವರವಾಗಿ ಗುರುತಿಸಿಕೊಳ್ಳುತ್ತೆ ಇದು ಇಮೇಜ್ನಲ್ಲಿ ಕಾಣುವಂತೆ ಪೀರ್ ಪಂಜಾಲ್ ಪರ್ವತಗಳಿಂದ ಆವೃತ್ತವಾದಂತಹ ಒಂದು ಸುಂದರವಾದಂತಹ ಸರೋವರವಾಗಿದ್ದು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಮತ್ತು ಮನೋರಂಜನೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ದಾಲ್ ಸರೋವರವನ್ನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಸೊ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಬೂಲರ್ನ ಕೆಳಗಡೆ ಇರುವಂತಹ ಒಂದು ಸರೋವರ ದಾಲ್ ಸರೋವರ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಹದಿನೈದು ಪಾಯಿಂಟ್ ಐದು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹೊಂದಿರುವಂತಹ ಈ ದಾಲ್ ಸರೋವರ ಸಾಕಷ್ಟು ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ ಯಾವ ರೀತಿ ಅಂತಂದರೆ ಈ ಮುಘಲ್ ರಾಜವಂಶದ ರಾಜರುಗಳು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಘಲ್ ಯುಗದ ಉದ್ಯಾನಗಳನ್ನು ಕೂಡ ಈಗಲೂ ಕೂಡ ನಾವು ಇಲ್ಲಿ ಸಂರಕ್ಷಿಸುತ್ತಿರುವುದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸುಂದರವಾದಂತಹ ಸಾಕಷ್ಟು ಜನಪ್ರಿಯ ಹೌಸ್ ಬೋಟ್ಗಳು ಮತ್ತು ಹೋಟೆಲ್ಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲಿನ ಬೋಲ್ವಾಡ್ನಲ್ಲಿ ಅಂದರೆ ಇಲ್ಲಿನ ಮಾರ್ಗದ ಬೊಲ್ವಾಡ್ನಿಂದ ಸುತ್ತುವರಿದಂತಹ ಈ ಒಂದು ದಾಲ್ ಸರೋವರ ಪ್ರಾಕೃತಿಕ ಮತ್ತು ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡುವಂತಹ ಒಂದು ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಗನಿರ್ಭವಿಸುವಂತಹ ಈ ದಾಲ್ ಸರೋವರ ಮೈನಸ್ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ವರೆಗೆ ಟೆಂಪ್ರೇಚರನ್ನು ತಲುಪುತ್ತೆ ಅಂತ ನಾವು ಒಬ್ಸ ಒಬ್ಸರ್ವ್ ಮಾಡ್ಬೋದು ಈ ದಾಲ್ ಸರೋವರದ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಕಾಶ್ಮೀರದ ಅಥವಾ ಜಮ್ಮು ಮತ್ತು ಕಾಶ್ಮೀರದ ಅತಿ ದೊಡ್ಡ ಸರೋವರ ಊಲರ್ ಸರೋವರ ಮತ್ತು ರಾಜಸ್ಥಾನದಲ್ಲಿರುವಂತಹ ಇನ್ನೊಂದು ಪ್ರಮುಖ ಸರೋವರ ಸಾಂಬಾರ್ ಲೇಕ್ ಒಡಿಶಾದಲ್ಲಿರುವಂತಹ ಚಿಲ್ಕಾ ಲೇಖನ್ನು ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಆಂಧ್ರ ಪ್ರದೇಶದಲ್ಲಿರುವಂತಹ ಪುಲಿಕಾಟ್ ಮತ್ತು ಕೊಲ್ಲೇರು ಸರೋವರಗಳನ್ನು ಕೂಡ ನಾವು ಇಲ್ಲಿ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಸೊ ಇವು ಭಾರತದ ಪ್ರಮುಖವಾದಂತಹ ಕೆಲವೊಂದಿಷ್ಟು ಸರೋವರಗಳು ಆಗಿವೆ ಮುಂದಿನ ಆರ್ಟಿಕಲ್ ಇಂಟರ್ನ್ಯಾಷನಲ್ ಮ್ಯಾಪಿಂಗ್ಗೆ ರಿಲೇಟ್ ಆದಂತಹ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಆಗುತ್ತೆ ಇತ್ತೀಚೆಗೆ ಈ ಚೀನಾದ ಭೂಪ್ರದೇಶದಿಂದ ಆವೃತ್ತವಾದಂತಹ ಬೋಹೆ ಗಲ್ಫ್ ಅಥವಾ ಬೋಹೆ ಕೊಲ್ಲಿ ನ್ಯೂಸ್ನಲ್ಲಿತ್ತು ಸೊ ಇದರ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಂಡರ್ಸ್ ಟ್ರೈ ಮಾಡೋಣ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚ್ ಇತ್ತೀಚೆಗೆ ಈ ಯುನೆಸ್ಕೋದ ಪರಂಪರೆಯ ತಾಣಗಳ ಪಟ್ಟಿಗಳ ಒಂದು ರಿವ್ಯೂ ಅನ್ನು ನಡೆಸಲಾಗಿತ್ತು ಇದೇ ಒಂದು ಸಂದರ್ಭದಲ್ಲಿ ಅಸ್ಸಾಂನ ಒಂದು ಮೊಯ್ಡಮ್ಸ್ ಅನ್ನುವ ಸ್ಥಳವನ್ನು ಕೂಡ ಈ ಒಂದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನಾವು ಮೊನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ಅಸ್ಸಾಂನ ಮೊಯ್ಡಮ್ ಅಂತ ಇದು ಈ ಅಹೋಮ್ ರಾಜವಂಶಸ್ಥರು ಅವರ ವಂಶಸ್ಥರನ್ನು ಸಮಾಧಿ ಮಾಡ್ತಾ ಇದ್ದಂತಹ ಒಂದು ದಿಬ್ಬಗಳ ಪ್ರದೇಶ ಅಂತ ನಾವು ಈ ಮೊಯ್ಡಮ್ಸ್ ಬಗ್ಗೆ ಮೊನ್ನೆ ಡಿಸ್ಕಸ್ ಮಾಡಿದ್ವಿ ಸೊ ಈ ಒಂದು ಸ್ಥಳವನ್ನು ನಲವತ್ತ್ಮೂರನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಭಾರತದಲ್ಲಿ ಗುರುತಿಸಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಅದೇ ಒಂದು ಮೀಟಿಂಗ್ನಲ್ಲಿ ಚೀನಾದ ಒಂದು ಪ್ರಮುಖವಾದಂತಹ ಪಕ್ಷಿಧಾಮವನ್ನು ಬೋಹೆ ಪಕ್ಷಿಧಾಮವನ್ನು ಕೂಡ ಈ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಬೊಹೆ ಗಲ್ಫ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಅದರಲ್ಲೂ ಕೂಡ ಈ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಹಳದಿ ಸಮುದ್ರದ ಒಳಚಾಚಿಕೊಂಡಿರುವಂತಹ ಒಂದು ಕೊಲ್ಲಿ ಅಥವಾ ಗಲ್ಫ್ ಆಗಿ ಚೀನಾದ ಈಶಾನ್ಯ ಭಾಗದ ಕರಾವಳಿಯಲ್ಲಿ ಈ ಬೋಹೆ ಗಲ್ಫನ್ನು ನಾವು ಅಬ್ಸರ್ವ್ ಮಾಡ್ಬೋದು ಇದನ್ನು ಮೆಣಸಿನ ಕೊಲ್ಲಿ ಅಥವಾ ಚಿಲ್ಲಿ ಗಲ್ಫ್ ಅಥವಾ ಪೆಚಿಲಿ ಗೋಲ್ ಗಲ್ಫ್ ಅಂತ ಕೂಡ ಅಬ್ಸರ್ವ್ ಮಾಡಲಾಗುತ್ತೆ ಬೋಹೆ ಸಮುದ್ರ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಸುಮಾರು ಎಪ್ಪತ್ತೆಂಟು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಚೀನಾದ ಈಶಾನ್ಯ ಕರಾವಳಿಯಲ್ಲಿ ಗಡಿಯನ್ನು ಹಂಚಿಕೊಳ್ಳುವಂತಹ ಬೋಹೆ ಸಮುದ್ರ ಅಥವಾ ಗೋ ಬೋಹೆ ಗಲ್ಫ್ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ವಾಣಿಜ್ಯ ಜಲಮಾರ್ಗವನ್ನು ಕನೆಕ್ಟ್ ಮಾಡುವಂತಹ ಅಂದರೆ ಚೀನಾದ ರಾಜಧಾನಿಯಾದಂತಹ ಬೀಜಿಂಗಿಗೆ ಕನೆಕ್ಟ್ ಮಾಡುವಂತಹ ಒಂದು ಜಲಮಾರ್ಗದ ರೂಪದಲ್ಲಿ ಕೂಡ ಈ ಪೋಹೆ ಗಲ್ಫನ್ನು ನಾವು ಅಬ್ಸರ್ವ್ ಮಾಡ್ಬೋದು ಚೀನಾದಿಂದ ಆವೃತ್ತವಾದಂತಹ ಚೀನಾ ಸೌತ್ ಕೊರಿಯಾ ನಾರ್ತ್ ಕೊರಿಯಾದಿಂದ ಆವೃತ್ತವಾದಂತಹ ಈ ಹಳದಿ ಸಮುದ್ರ ಅಥವಾ ಎಲ್ಲೋ ಸಿಯಿಂದ ಒಳಚಾಚಿಕೊಂಡಿರುವಂತಹ ಒಂದು ಗಲ್ಫ್ ಅಥವಾ ಈ ಒಂದು ಕೊಲ್ಲಿಯನ್ನು ಬೋಹೆ ಕೊಲ್ಲಿ ಅಂತ ಗುರುತಿಸಲಾಗುತ್ತೆ ಈ ಚೀನಾದ ಹಾಂಗ್ಹೊಯ್ ನದಿ ಏನಿದೆ ಹಾಂಗ್ಹೊಯ್ ಅನ್ನುವ ನದಿ ಏನಿದೆ ಇದು ಒಂದು ಬೋಹೆ ಸಮುದ್ರಕ್ಕೆ ಸೇರುತ್ತದೆ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಸೊ ಬೀಜಿಂಗಿಗೆ ಸಾಕಷ್ಟು ಸಮೀಪ ಇರುವುದರಿಂದ ಸಾಕಷ್ಟು ಜನ ನಿಬಿಡವಾದಂತಹ ಜಲಮಾರ್ಗವಾಗಿ ಕೂಡ ಈ ಬೋಹೆ ಸಮುದ್ರವನ್ನು ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಇತ್ತೀಚೆಗೆ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಪಟ್ಟಿಗೆ ಈ ಬೋಹೆ ಗಲ್ಫನ್ನು ಇನ್ಕ್ಲೂಡ್ ಮಾಡಲಾಗಿದೆ ಇದು ಕೂಡ ಇದು ಒಂದು ಪಕ್ಷಿಧಾಮವು ಕೂಡ ಆಗಿ ಗುರುತಿಸಿಕೊಳ್ಳುತ್ತೆ ಸೊ ಮ್ಯಾಪ್ ಕ್ಲಿಯರ್ ಆಯಿತು ಅಂತ ಅನ್ಕೋತೇನೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಇತ್ತೀಚಿನ ಅಪ್ಡೇಟ್ಸ್ಗಳ ಪ್ರಕಾರ ಮಾರ್ಕೆಟ್ ಕ್ಯಾಪ್ನಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಮಾಣದಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಒಂದನೇ ಸ್ಥಾನ ಆಪ್ಷನ್ ಎರಡು ಎರಡನೇ ಸ್ಥಾನ ಮೂರನೇ ಸ್ಥಾನ ಅಥವಾ ಆಪ್ಷನ್ ಡಿ ನಾಲ್ಕನೇ ಸ್ಥಾನ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಸುಮಾರು ಐದು ಪಾಯಿಂಟ್ ಐದು ಟ್ರಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಮೌಲ್ಯದ ಭಾರತದ ಷೇರು ಮಾರುಕಟ್ಟೆ ಜಾಗತಿಕವಾಗಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎರಡನೇ ಸ್ಥಾನದಲ್ಲಿ ಜಪಾನ್ ಸಾರಿ ಎರಡನೇ ಸ್ಥಾನದಲ್ಲಿ ಚೀನಾ ಮೂರನೇ ಸ್ಥಾನದಲ್ಲಿ ಜಪಾನ್ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಒಟ್ಟು ಐದೂವರೆ ಟ್ರಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂಥ ಭಾರತ ನಾಲ್ಕನೇ ಸ್ಥಾನದ ಜಗತ್ತಿನ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದೇ ಸಂದರ್ಭದಲ್ಲಿ ಈ ಸೆನ್ಸೆಕ್ಸ್ ಕುರಿತಾಗಿ ಬಿ ಸಿ ನಿಫ್ಟಿ ಎನ್ ಎಸ್ ಸಿ ಬಗ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಸಿ ಇ ಪಿ ಇ ಅಥವಾ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನುವ ಸಂಸ್ಥೆ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಅಥವಾ ಯಾವ ಪ್ರಾಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಎರಡು ರಕ್ಷಣಾ ಸಚಿವಾಲಯ ಡಿಫೆನ್ಸ್ ಮಿನಿಸ್ಟ್ರಿ ಆಪ್ಷನ್ ಮೂರು ಗೃಹ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಆಪ್ಷನ್ ನಾಲ್ಕು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನಮಂತ್ರಿಗಳ ಕಚೇರಿ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಎಮ್ ಎಚ್ ಓ ಎಂ ಎಚ್ ಎ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನುವ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಸಿಇಿಇ ಅನ್ನು ಪಿ ಐ ಅನ್ನುವ ಸಂಸ್ಥೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತಂದರೆ ಭಾರತದಿಂದ ವಲಸೆ ಹೋಗಿ ಪಾಕಿಸ್ತಾನ್ ಮತ್ತು ಚೀನಾಗಳಲ್ಲಿ ಪೌರತ್ವವನ್ನು ಸಿಟಿಝನ್ಷಿಪ್ಪನ್ನು ಪಡೆದುಕೊಂಡಂತಹ ಜನರ ಭಾರತದಲ್ಲಿರುವಂತಹ ಆಸ್ತಿಗಳನ್ನು ಇತ್ತೀಚೆಗೆ ಹರಾಜು ಮಾಡಲಾಯಿತು ಸೊ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮತ್ತು ಆ ಆಸ್ತಿಯನ್ನು ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಎನಿಮಿ ಪ್ರಾಪರ್ಟಿ ಅಂದರೆ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಕಾಶ್ಮೀರದ ಕಿರೀಟದಲ್ಲಿ ರತ್ನ ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಈ ಕೆಳಗಿನ ಯಾವ ಸರೋವರವನ್ನು ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವೂಲರ್ ಸರೋವರ ಆಪ್ಷನ್ ಎರಡು ದಾಲ್ ಸರೋವರ ಆಪ್ಷನ್ ಮೂರು ನಾಗಿನ್ ಸರೋವರ ಅಥವಾ ಆಪ್ಷನ್ ನಾಲ್ಕು ಮನ್ಸಾರ್ ಸರೋವರ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ದಾಲ್ ಸರೋವರವನ್ನು ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಥವಾ ಕಾಶ್ಮೀರದ ಕಿರೀಟದಲ್ಲಿ ರತ್ನ ಅಥವಾ ಜಿವೆಲ್ ಆಫ್ ಶ್ರೀನಗರ್ ಅಂತ ಕೂಡ ಕರೀತಾರೆ ಶ್ರೀನಗರದ ಆಭರಣ ಅಂತ ಕೂಡ ಈ ಸುಂದರವಾದಂತಹ ದಾಲ್ ಸರೋವರವನ್ನು ಗುರುತಿಸಲಾಗುತ್ತೆ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ಪೀರ್ ಪಂಜಾಲ್ ಪರ್ವತಗಳಿಂದ ಆವೃತ್ತವಾದಂತಹ ಜಮ್ಮು ಕಾಶ್ಮೀರದಲ್ಲಿರುವಂತಹ ಜಮ್ಮು ಕಾಶ್ಮೀರದ ಬೇಸಿಗೆಯ ರಾಜಧಾನಿಯಾಗಿ ಶ್ರೀನಗರದಲ್ಲಿ ಈ ದಾಲ್ ಸರೋವರವನ್ನು ನಾವು ಅಬ್ಸರ್ವ್ ಮಾಡ್ಬೋದು ಮುಂದಿನ ರಿವಿಷನ್ ಪ್ರಶ್ನೆ ಬೋಹೆ ಗಲ್ಫ್ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಈ ಬೋಹೆ ಕೊಲ್ಲಿ ಯಾವ ದೇಶದಿಂದ ಸುತ್ತುವರಿದಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಜಪಾನ್ ಆಪ್ಷನ್ ಎರಡು ಇಂಡೋನೇಷ್ಯಾ ಆಪ್ಷನ್ ಮೂರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಪ್ಷನ್ ನಾಲ್ಕು ಚೀನಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮ್ಯಾಪಿಂಗ್ ರಿಲೇಟ್ ಆದಂತಹ ಈ ಒಂದು ಬೋಹೈ ಗಲ್ಫ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಇದು ಚೀನಾದಿಂದ ಆವೃತ್ತವಾದಂತಹ ಚೀನಾದ ಈಶಾನ್ಯ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಗಲ್ಫ್ ಆಗಿದೆ ಕೊಲ್ಲಿ ಪ್ರದೇಶವಾಗಿದೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಚೀನಾದ ಈಶಾನ್ಯ ಭಾಗದಲ್ಲಿರುವಂತಹ ಬೀಜಿಂಗಿಗೆ ಅಂದರೆ ಚೀನಾದ ಕ್ಯಾಪಿಟಲ್ ಆದಂತಹ ಬೀಜಿಂಗಿಗೆ ಅತಿ ಸಮೀಪವಾಗಿರುವಂತಹ ಒಂದು ವಾಟರ್ ಬಾಡಿ ಯಾವುದು ಅಂತಂದರೆ ಬೋಹೆ ಸಿ ಅಥವಾ ಬೋಹೆ ಗಲ್ಫ್ ಅಂತ ಇದು ಈ ಹಳದಿ ಸಮುದ್ರದ ಭಾಗವಾಗಿ ಒಳಚಾಚಿಕೊಂಡಿರುವಂತಹ ಒಂದು ವಾಟರ್ ಬಾಡಿ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಈ ಬೋಹೆ ಗಲ್ಫನ್ನು ಬರ್ಡ್ ಸ್ಯಾಂಚುರಿ ಅಂತ ಕೂಡ ಗುರುತಿಸಲಾಗುತ್ತೆ ಸಾಕಷ್ಟು ವೈವಿಧ್ಯಮಯವಾದಂತಹ ಪಕ್ಷಿಗಳು ಈ ಬೋಹೆ ಗಲ್ಫ್ನಲ್ಲಿ ಗುರುತಿಸಲ್ಪಡುತ್ತವೆ ಇತ್ತೀಚೆಗೆ ಈ ಒಂದು ಪ್ರದೇಶವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ವಿಶ್ವ ಪರಂಪರೆಯ ತಾಣ ಅಂತ ಇತ್ತೀಚೆಗೆ ಪಟ್ಟಿಯಲ್ಲಿ ಗುರುತಿಸಲಾಗಿದೆ ಅಂತ ನಾವು ಕಾಂಟೆಕ್ಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಗು ಬೊಹೆ ಗಲ್ಫ್ ಈಸ್ ಸರೌಂಡೆಡ್ ಬೈ ಚೀನಾ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಚೀನಾದ ಪ್ರಮುಖ ನದಿಯಾದಂಥ ಹಾಂಗ್ ವೈ ನದಿ ಕೂಡ ಈ ಬೋಹೆ ಸೀಯಲ್ಲಿ ಬಂದು ವಿಲೀನವಾಗುತ್ತದೆ ಸೊ ದಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಕಾಂಟೆಂಟನ್ನು ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ